ನಿಮ್ಮ ದೊಡ್ಡಪ್ಪ ಕೇಕ
ಸಮಾಧಾನವಿಲ್ಲ ಜಿಂದಲ ನಾಳೆ ಆದ್ರೂ ನನ್ನ ದೊಡ್ಡಪ್ಪನ ಕೊಂದ ನಾರಾಯಣ ಜೀವಂತ ಸಮಾಧಿ ಮಾಡಬಿಡವ ಈ ಕಾರ್ತಿ ನರಹಂತನ ನಾನು ಮಾಡುತ್ತಿರೋ ಪ್ರತಿಯೊಂದು ದಾರಿಯಲ್ಲಿ ನೀನು ಮುಳ್ಳಾಗಿ ಬರ್ತಾ ಇದ್ದೀಯ ಇನ್ನು ಮುಂದೆ ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಎಚ್ಚರಿಸ್ತಾ ಇದ್ದೀನಿ ತಿಳ್ಕೊಂಡು ನೋಡಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ನಿನ್ನಲ್ಲಿ ತಾಕತ್ ಇದ್ದರೆ ನೀ ನಿಮ್ಮ ಅಪ್ಪನ ಮಗನಾಗಿದ್ರೆ ಗೆದ್ದು ತೋರ್ಸ ಮಗನೇ ನನ್ನಲ್ಲ ತಾಕತ್ ಇದ್ರೆ ನಾನು ಗೆದ್ದು ಹಾಗಾದ್ರೆ ನಮ್ಮಿಬ್ಬರಲ್ಲಿ ಒಬ್ಬರ ಪ್ರಾಣ ಹೋದಾಗಲೇ ಯುದ್ಧಕ್ಕೆ ಮಂಗಳ ಈ ಪ್ರಾರಂಭದ ನಾಂದಿ ನೀನು ಹಾಡಿದ್ಯ ಅಂತ್ಯದ ನಾಂದಿ ಈ ಕಾರ್ತಿ ದಾಟನೆ ಇಂದ್ರ ಈ ಯುಗ ಪುರುಷರ ಕಾರ್ತಿಕನ ಕೆನ್ನೆಗೆ ಬಾರಿಸಿದ್ಯಲ್ಲ ಒಂದಲ್ಲ ಒಂದಿನ ಒಂದಲ್ಲ ಒಂದಿನ ನಿನ್ನನ್ನು ಆಕಾಶದ ಮುಖ ಮಾಡಿಸಿ ನಾನು ನಾಮಿ ಕೊಲೆ ಮಾಡಿ ಮುಖ ಮಜಾ ತಗೊಳ್ಳ ಸಂಕಟದ ಸಂತಾಪನೆಯಲ್ಲಿ ಚಿಕ್ಕ ಮಕ್ಕಳು ತರ ಕೂಗುತ್ತಿರಲಿಲ್ಲ ಸಾಗರ್ ಇದು ಸಂಕಷ್ಟದ ಭೂಮಲಣ್ಣ ಇದು ಸಂತೋಷದ ಭೂಮಿ ಅಂತ ಸಂಕಷ್ಟ ಭೂಮಿಯಣ್ಣ ಅದು ಇಲ್ಲಿ ನಮ್ಮಲ್ಲಿ ಸಂಚಂದ್ರ ಇದು ನನ್ನ ಸಂತೋಷ ಅಷ್ಟೇ ಅಲ್ಲಮ್ಮ ಇದು ನಮ್ಮೆಲ್ಲರ ಸಂತೋಷದ ವಿಷಯ ಎತ್ತ ನೋಡಿದ ರಕ್ತ ಬರಿ ಕತ್ತಲೆ ಎತ್ತುಂಬಿರುವ ನಮ್ಮ ಬಯಲಲ್ಲಿ ಸಂತೋಷದ ವಿಷಯ ಏನಪ್ಪ ಅಣ್ಣ ಮೊನ್ನೆ ತಂಗಿಯ ಮದುವೆ ಬಗ್ಗೆ ನಿಮಗೆ ತಿಳಿಸಿದ ಪ್ರಕಾರ ನನ್ನ ಸ್ನೇಹಿತ ಕಾರ್ತಿ ನಾಳೆ ಶ್ರಾವಣ ಸೋಮವಾರ ದಿನ ನನ್ನ ತಂಗಿ ಚಂದ್ರಣ್ಣನ ನೋಡ್ಕೊಂಡೋಗಿ ಬರ್ತಾನೆ ಸರ್ ತುಂಬಾ ಖುಷಿ ಆಯ್ತಪ್ಪ ನನಗೆ ತುಂಬಾ ಖುಷಿ ಆಯ್ತು ಆದ್ರೆ ಎನ್ನುವ ಹೆಟ್ಟಿಸಿರಿ ಕಣ ಸಕಲ ಗುಣ ಹೊಂದಿರುವ ನನ್ನ ಸ್ನೇಹಿತ ಕಾರ್ತಿಕನಿಗೆ ನನ್ನ ತಂಗಿ ಚಂದ್ರಣ್ಣನ ಕೊಟ್ರೆ ನನ್ನ ತಂಗಿ ಬಾಳು ಬಂಗಾರವಾಗುದಲ್ಲಿ ಸಂದೇಹ ಇಲ್ಲ ಅಣ್ಣ ಸಂದೇಹ ಇಲ್ಲ ಸಾಗರ್ ತಂಗಿಯ ನನ್ನ ಮಿತ್ರ ಕೊಡುವುದನ್ನು ಸಂಪೂರ್ಣ ಒಪ್ಪಿಗೆ ಇದೆಯಪ್ಪ ನನಗೆ ಒಪ್ಪಿಗೆ ಇದೆ ಆದ್ರೆ ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದಲೂ ಕಾಪಾಡಿಕೊಂಡ ನಮ್ಮ ಜಮೀನು ಇವತ್ತು ನಮ್ಮ ಕೈ ತಪ್ಪಿ ಹೋಗ್ತಿದೆಯಪ್ಪ ನಮ್ಮ ಕೈ ತಪ್ಪಿ ಹೋಗ್ತಾ ಇದೆ ಯಾಕಣ್ಣ ತಂಗಿ ಮದುವೆಗೆ ನಮ್ಮ ಜಮೀನೇನಾದ್ರೂ ಈ ತಮ್ಮಂದಿರಿಗೆ ಗೊತ್ತಿದ್ದೆ ಮಾರಿದೆಣ್ಣ ಒಂದು ವೇಳೆ ಹಾಗೇನಾದ್ರು ಮಾರಿದ್ರೆ ಯಾಕೆ ಮಾರಿದೆ ಎಂದು ಈ ತಮ್ಮಂದಿರು ಯಾವ ಕಾಲಕ್ಕೂ ಕೇಳುದಿಲ್ಲ ಅಣ್ಣ ಯಾವ ಕಾಲಕ್ಕೂ ಕೇಳುದಿಲ್ಲ ಯಾಕಂದ್ರೆ ಚಿಕ್ಕಂದಿನಿಂದಲೇ ತಂದೆ ತಾಯಿಗಳನ್ನು ಕಳೆದುಕೊಂಡ ಈನಿನ ತಮ್ಮ ತಂಗಿಯರನ್ನು ನಿನ್ನ ಹೃದಯದಲ್ಲಿಟ್ಟು ಜೋಪಾನ ಮಾಡಿರು ಎಂದಾಗ ನಾವು ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಹೇಳಬೇಕು ಆಸ್ತಿ ಮಾಡುವ ಮತ್ತೆ ಏನ ನಾನಲ್ಲಪ್ಪ ಇನ್ನು ನನ್ನ ವಸಂತ ತಂಗಿ ಚಂದ್ರ ನಮ್ಮ ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿಕೊಡಬೇಕೆಂಬ ಜಾಗದಲ್ಲಿ ಆ ಕೆಟ್ಟ ನರಹಂತ ಸರಳ ಫ್ಯಾಕ್ಟರಿ ಕಟ್ಟೇ ಕಟ್ಟುತ್ತೇನೆ ಎಂದು ದೃಢವಾಗಿ ಅಪ್ಪ ಅಷ್ಟೇ ಇಲ್ಲ ನಿನ್ನೆ ನನ್ನ ಕುತ್ತಿಗೆ ಕೈ ಹತ್ತು ಹೊರತಳಿತ ಮಹಾ ನರಹಂತಕ ಕತ್ತಿಗೆ ಕೈಪಟ್ಟು ಹೊಲದಿಂದ ಹೊರತಳ್ಳಿ ಬೆದರಿಸಿ ಕಳಿಸಿದ್ರೆ ನಮ್ಮ ಹೊಲ ಅವನ ಸೊತ್ತಾಯ್ತು ಅಂತ ತಿಳಿಯೋನೇ ಆ ನರಂತಕ ಎಲ್ಲ ಆಸ್ತಿಯ ಕಾಗದ ಪತ್ರಗಳು ನಮ್ಮಲ್ಲಿ ತಿಳಿಯುವಾಗ ನಿನ್ಗೆ ಕಣ ಭಯ ಇದ್ರ ಬಗ್ಗೆ ನಾಳೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನು ವಿಚಾರಿಸ್ತೇನೆ ಸಾಗರ್ ಬೇಡ ಸಾಗರ್ ಬೇಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡೋದು ಬೇಡ ನಾನು ನಾಳೆನೇ ಅವ್ರ ಮನೆಗೆ ಹೋಗಿ ಎಲ್ಲ ವಿಚಾರ ಮಾಡ್ತೇನೆ ನೋಡಪ್ಪ ಅಲ್ಲಿಯವರೆಗೆ ಈ ವಿಷಯ ಸೋನಿ ಮಾತ ಶಿವ ಈಗ ಬಂದೆಯಾ ಹೌದಣ್ಣ ಈಗ ಬಂದೆ ಅಂದಾಗಿ ಅಣ್ಣ ಅಣ್ಣ ತಂಗಿಯರಿಬ್ಬರು ಈ ಪ್ರಪಂಚದ ತಲೆಕಾಗಿಸಿ ಮಾತನಾಡ್ತಿದ್ದೀರಾ ಏನ್ ಮಾತನಾಡ್ತಿದ್ದೀರಾ
ಹಾಗೆ ಸುಮ್ಮನೆ ನಿಂತಿದ್ದೆ ಅಷ್ಟೇ. ಇಲ್ಲ ತಂಗಿ ಇಲ್ಲ, ನೀನು ಏನ್ ಹೇಳ್ರು ಈ ಶಿವ ನಂಬೋದಿಲ್ಲ. ಯಾಕಂದ್ರೆ ಹುಟ್ಟು ಇಷ್ಟು ದೊಡ್ಡವನಾದ್ರು ನನ್ನಣ್ಣ ವಸಂತ್ ಒಂದು ದಿನನಾದ್ರೂ ಈಗ ತಲೆ ತಗ್ಗಿಸಿ ನಿಂತಿಲ್ಲ. ಆದ್ರೆ ಈಗ ನಿಂತಿರೋದು ನೋಡಿದ್ರೆ ನಮ್ಮ ಮನೆ ತಂದ ಮೇಲೆ ಏನೋ ಕೆಟ್ಟ ಕೆಟ್ಟ ನಡೆದಿರ್ಬೇಕು. ಹೇಳ ನಾ ಏನಾಯ್ತು ನೋಡಪ್ಪ, ನಮ್ಮ ಅಜ್ಜ ಮುತ್ತಜ್ಜ ಕಾಲದಿಂದಲೂ ಕಾಪಾಡಿಕೊಂಡು ಬಂದ ಜಿಗಿಲು ಇವತ್ತು ಇವತ್ತು ನಮ್ ಕೈ ತಪ್ಪಿ ಹೋಗ್ತಿದೆ. ನಮ್ ಕೈ ತಪ್ಪಿ ಹೋಗ್ತಾ ಇದೆ. ಇದೇ ನೋಡ ನಿನ್ ಮಾತು ಜೋರು ಹುಲಿಗಳಿಂದ ಇನ್ನು ನಿನ್ನ ತಮ್ಮಂದ್ರೆ ಜೀವ ತರುವಾಗ ಯಾವಾಗ ಬಂಡ ಈ ಶಿವನ ಆಸ್ತಿಗೆ ಕೈ ಹಾಕಿರು ಏನಂದ್ರೆ ಕೆಚ್ಚದೆ ವೀರನಾದ ಈ ಶಿವನದು ಸತ್ತಂತೆ ನಾ ಈ ಶಿವನದು ಸತ್ತಂತೆ. ಬೇಗ ಹೇಳಣ್ಣ, ನಮ್ಮ ಆಸ್ತಿಗೆ ಕೈ ಹಾಕಿದ ಆ ರಾಕ್ಷಸ ಯಾರಂದು? ಸಮಾಧಾನ ಮಾಡ್ಕೊಂಡು ಅವರ ರಕ್ತ ಕೂಡ ಅರಗಾಯ್ದ ಉಳಿಯಂತೆ ಅಪ್ಪರಿಸೋಣ ಬರ್ತಾರೆ. ನಾವು ಬಿಸಿ ರಕ್ತ ಅವರ ಯಾರೆಂದು ನೀನೀಗ ಹೇಳ್ತಿದ್ರೆ ಈ ನನ್ನ ವೀರ ಪರಿಶುದ್ಧ ಮೇಲೆ ಆಣೆ. ಶಿವ ಮತ್ತೆ ಹೇಳಣ್ಣ, ಆ ಬಂಡ ಯಾರು ಎಂದು? ಬೇರೆ ಯಾರು ಅಲ್ಲಪ್ಪ, ಕೆಟ್ಟ ಕುಲದ ನರಹಂತಕಲ್ಲಪ್ಪ, ನರಹಂತಕ. ಅಷ್ಟೇ ಅಲ್ಲಣ್ಣ, ಆ ಪಾಪಿ ಹೊಲದಿಂದ ನಮ್ಮ ಅಣ್ಣನ ಕಟ್ಟಿಗೆ ಕೈ ಕೊಟ್ಟು ಆಚೆ ಹಾಕಿದಂತೆ ಆ ಪಾಪಿ ನರಹಂತಕ. ನರಹಂತಕ ನನ್ನ ಅಣ್ಣಂದಿರದ ವಸಂತ ಸಾಗರ ಹಿಂದೆ ಸಿಂಹದ ಶಕ್ತಿಯಾಗಿರುವ ಈ ಶಿವನಿಗೊಂದು ಲೆಕ್ಕಿಸದೆ ನನ್ನಣ್ಣನನ್ನು ಹೊರದಿಂದ ಕಟ್ಟೆ ಕಟ್ಟು ಹೊರ ತಳ್ಳಿದೆ ಹೇಳಿ. ಈಗಲೇ ಹೋಗಿ ಆ ನರಹಂತಕ ರುಂಡವನ್ನು ಪಡೆದು ನಿನ್ನ ಪಾದಕ್ಕೆ ಅರ್ಪಿಸ್ತೇನೆ. ಶಿವ ನಿಲ್ಲು, ಶಿವು ನಿಲ್ಲು. ನೋಡಪ್ಪ ಅದನ್ನೆಲ್ಲ ನಾನು ವಿಚಾರ ಮಾಡಿ ಸರಿ ಮಾಡ್ತೇನೆ. ಅಲ್ಲಿವರೆಗೆ ನೀನು ಸ್ವಲ್ಪ ಶಾಂತಿಯಿರಪ್ಪ. ಹೇಗ ಶಾಂತವಾಗಲಣ್ಣ, ಹೇಗ ಶಾಂತವಾಗಲಿ? ಈ ಸಮಾಜಕ್ಕೆ ಕೇಟು ಕೊಟ್ಟಿರುವ ಆ ಕೆಟ್ಟ ಶ್ರೀಮಂತ ರಕ್ತ ಕೂಡ ಎಂದೆ 18 ಎಮ್ಮೆ ಹಾಲು ಕೊಡಿಸಿ ದಂಡೂಲಿಗಳ ನಾಯಕಂತ ಗಳಿಸಿದ ಈ ಕಂಡುದಯ ಆ ನರ ಅಂತಕ್ಕಂಥ ಸ್ವಾರ್ಥ ಸೀಮಂತಿಗೆ ಎದುರಿಸಿರಲು ಹಾತೊರಿತಿದೆ. ಅಂತ ದುಷ್ಟ ಜೀವಿಗಳ ರಕ್ತ ಈ ಭೂಮಿ ಮೇಲೆ ಹರಿಸುವರೆಗೂ ಈ ನನ್ನ ಪರಿಸ್ಥಿತಿ ನಮ್ಮದಿಲ್ಲ. ಬಿಟ್ಬಿಡು, ನಾ ಬಿಟ್ಬಿಡು, ಈ ನನ್ನ ತಮ್ಮನ ತಡೆಯಬೇಡ. ಶಿವ ಒಂದ್ ಹೆಜ್ಜೆ ಮುಂದೆ ಇಟ್ಟರು ನಾಳೆ ಇದೇ ನಿನ್ನ ಕೊನೆ ನಿರ್ಧಾರ. ಆದ್ರೆ ಇಂದಿನಿಂದ ನಿನ್ನ ಪಾಲಿಗೆ ಈ ನಮ್ಮ ಅಣ್ಣ ತಂಗಿರ ಸತ್ತರೆ. ಅಂತ ಕೆಟ್ಟ ಮಾತುಗಳಡಿ ಕಟ್ಟಿ ಹಾಕಿ ಏನೇನಾಗಿ ಮಾಡ್ಬೇಡ ನಾ ಇಲ್ಲಿಂದ ತಮ್ಮ ಶಿವನನ ಆ ನರ ಅಂತ ಕಾಡಿದ ಒಂದೊಂದು ಲೇಸು ಕಟ್ಟರು ನೆನೆಸ್ಬಿಡ್ರೆ ಅವನನ್ನ ಕಡಿದು ಎಡಿಗೆ ತುಂಬಿದರು ನನ್ನ ಸಿಟ್ಟು ತೀರುವುದಿಲ್ಲ. ಗಂಡು ಬರೋಣ ಗಂಡು ನೆನೆಸ್ಕೊಂಡ ಈ ಶಿವನ ಆಸ್ತಿಯ ಮುಂದೆ ಕೈ ಹಾಕು. ಎಷ್ಟು ಗುಂಡಿ ಗೆಲ್ಲಬೇಕು ಆ ಕಪ್ಪಿನ ಕುರಿ ನರಕ್ಕೆ ಅಪ್ಪಣೆ ಕೊಟ್ಬಿಡ್ರ ಅಪ್ಪಣೆ ಕೊಟ್ಬಿಡು. ಅರೆ ಗಳಿಗೆಲೆ ಆ ನರ ಅಂತ ರುಂಡವಾದಂದು ನಿನ್ನ ಪಾದಕ್ಕೆ ಅರ್ಪಿಸಿದ್ರೆ ನಾನು ನಾನು ಸಿಟ್ಟಿದ ಶಿವನೇ ಅಲ್ಲ. ಬಡವನ ಕೋಪ ದವಡಿಕೆ ಮೂಲ ಅಂತಾರೆ. ನೋಡಪ್ಪ ನಾವು ಹುಟ್ಟ ಬಡವರಪ್ಪ, ಹುಟ್ಟ ಬಡವರು. ನಮ್ಗೆಲ್ಲ ಕೋಪ ಕೋಪ. ನೋಡಪ್ಪ ಎಲ್ಲ ಶಾಂತಿಯಿಂದ ಕಾರ್ಯ ಸಾಧಿಸೋಣಪ್ಪ, ಶಾಂತಿಯಿಂದ ಸಾಧಿಸೋಣ. ಶಾಂತಿ ಶಾಂತಿಯನ್ನು ಕೈಕಟ್ಟು ಕುಳಿತ್ಕೊಂಡ್ರೆ ನಮ್ಮಂತ ಬಡವರನ್ನು ಮೆಟ್ಟಿ ಸೇರ್ತಾರೆ. ನಾನು ಶಾಂತಿ ಶಾಂತಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಡಲಿಲ್ಲವೇ ಆ ನನ್ನ ತಂದೆ ಮಹಾತ್ಮ ಗಾಂಧೀಜಿ. ಅಂತ ಮಹಾತ್ಮನನ್ನ ಕೊನೆಗೂ ಗುಂಡಿಟ್ಟು ಕೊಲ್ಲಲಿವೆ ಆ ನರಾಂತಕನಂತ ಕೆಟ್ಟ ಹುಳಗಳು ಹುಳಗಳು ಅಂದಾಗ ಅಂದಾಗ ಇನ್ನೆಲ್ಲಿದೆ ಈ ಕಲಿಯುಗದಲ್ಲಿ ಶಾಂತಿಗೆ ಬೆಲೆ? ಅಣ್ಣ ನಮ್ಮಣ್ಣ ಹೇಳೋ ಮಾತು ನಿಜ ಇದೆ, ಮಾತನ್ನ ಸ್ವಲ್ಪ ಕೇಳು. ಯಾಕೆಂದ್ರೆ ಈ ಮನೆಯ ಹಿರಿಯ ಈ ನನ್ನ ಅಣ್ಣ ಹೋಗಿ ಮೊದಲು ವಿಚಾರ ಮಾಡಿ ಆಕಾಶ ಮಾತಾಗಿ ಆ ಪಾಪಿ ನರಹಂತಕ ಆ ಮಾತಿಗೆ ಮಿಕ್ಕಿ ನಡೆದಿದ್ದಾದ್ರೆ ನಂತರ ನೀ ಹೋಗಿ ವಿಚಾರ ಮಾಡಬೇಕು. ಆಕಾಶ ಮಾತಾಗಿ ಈ ದಿನ ಮತ್ತು ನೀನು ಮುಂದೆ ಹೆಜ್ಜೆ ಇಟ್ಟರೆ ನಿನಗೆ ನನ್ನ ನಾಳೆ ಆಗಿದೆ. ನಮ್ಮಣ್ಣ ಹೇಳುವ ಮಾತಿಗೆ ಆ ನರಹಂತಕ ಬೆಲೆ ಕೊಟ್ಟಿರ್ತಾರೆ. ಏನಿದ್ರೆ ಆ ನರಹಂತಕ ದೇವನ ಪೀಸ್ ಪೀಸ್ ಮಾಡಿ ಅವನ ಕರುಳನ್ನು ಕಿತ್ತು ನಿನ್ನ ಕೊರಳಿಗೆ ಆರವಾಗಿ ಹಾಕ್ತಿದ್ರೆ ನನ್ನ ಹೆಸರು ಶೂರ ಶಿವನ ಅಲ್ಲ. ಊಟ ಹಾಕೊಂಡು ನಮ್ಮ ಆಮೇಲೆ ಬಂದು ಊಟ ಮಾಡ್ತೀವಿ.
ಇದನ್ನ ಕಾಲೇಜಿನಲ್ಲಿ ನಾನು ಕಲಿಕಿದ್ದಾಗ ಅವಳ ಪರವಾಗಿ ವಾದ ಮಾಡಿ ಅವಳಿಂದ ನನ್ನ ಕೆನ್ನೆಗೆ ಹೊಡೆಸಿ ನೂರಾರು ಕಾಲೇಜು ಹುಡುಗರಿಗೆ ಈ ಕಾರ್ತಿಕರನ್ನ ಅವಮಾನ ಮಾಡಿಸಿದ್ಯಲ್ಲ ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ನೀನು ಮರಗಿರುವ ಕಾಳಿಂಗ ಸರ್ಪದ ಹೆಣೆ ತೊಳೆದು ಕೆರಳಿಸಿ ಕಳಿಸುತ್ತೆ ಮಗನೇ ಸೊಕ್ಕಿನಿಂದ ಕೊಬ್ಬಿದ್ದ ನಿನ್ನ ದೇಹವರ ಒಬ್ಬರಿಗೊಂದ ಹಿಪ್ಪಾದ ಮಾಡಿ ಭವಿಷ್ಯದಲ್ಲಿ ಬೃಹದಾಕಾರವಾಗಿ ಬೆಳೆಯದೆ ಹೋದೆ ಕಾಮಿನಿಯರ ಕಾಮದ ಕಾಯಿಗಳಿ ಕಂಗೊಳಿಸುವ ಕಾರ್ತಿಕರೇ ಅಲ್ಲ ಸಾಗರ್ ನಾನು ನಿನ್ನ ತಂಗಿ ಕೈ ಹಿಡಿದರೆ ನಿನ್ನ ತಂಗಿ ಬಾಳು ಬಂಗಾರವಾಗುತ್ತೆ ಅಂತ ನೀ ತಿಳ್ಕೊಂಡಿರ್ಬೋದು ಅದು ನಿನ್ನ ಹುಚ್ಚು ಭ್ರಮೆ ನಿನ್ನ ತಂಗಿಯೊಡನೆ ಪ್ರಥಮ ರಾತ್ರಿ ಕಳೆದ ನಂತರ ತಾಯ ಮಾಡಿ ನಿನ್ನ ತಂಗಿಯ ಪ್ರಾಣನ ಪರಲೋಕಕ್ಕೆ ಪಾರ್ಸಲ್ ಮಾಡಿಲ್ಲ ನಾನು ಕ್ರಾಂತಿಯಗಿರಿ ಕಾರ್ತಿಕನೇ ಅಲ್ಲ ಸಾಗರ್ನ ತಂಗಿ ಚಂದ್ರ ಈಕರಿಗೆ ಬರ್ತಾನೆ ಇದ್ದಾನೆ ಬರಲಿ ಬರಲಿ ನಿಲ್ಲು ಬಾಲೆ ನಿನ್ನಂತ ಹರಿಯದ ಬಾಲ್ಯದ ಶೀಲವೆಂಬ ಗದ್ದುಗೆರೆ ಹರಿದು ತಿನ್ನೋ ವೀರ ಪುರುಷ ನೋಡಿ ನೀವು ಯಾರಾದ್ರೆ ನನಗೇನು ದಯವಿಟ್ಟು ಸುಮ್ಮನೆ ದಾರಿ ಬಿಡ್ತೀರಾ ನಾನು ಹೋಗ್ಬೇಕು ಒಬ್ಬಂಟಿ ಅದೇ ಒಬ್ಬಂಟಿ ಅದೇ ದಾರಿ ತಪ್ಪಿ ಬಂದ ಹೆಣ್ಣಿಗೆ ದಾರಿ ಬಿಟ್ಟು ಗೊತ್ತಿಲ್ಲ ನಿನ್ನಂತ ಸುರ ಸುಂದರಿಯರ ದೇಹ ಸುತ್ತ ಉಂಡಾಗಲೇ ನನ್ನ ಮನುಷ್ಯ ಒಂದೇ ಒಂದ್ ಸಾರಿ ಕಮಾನ್ ದೂರಿಂದ ಮಾತಾಡೋ ಮರ್ಯಾದೆ ಕೊಟ್ಟು ಮಾತಾಡಿದ್ದಾಳೆ ಇನ್ನು ಮುಂದೆ ಆ ಮರ್ಯಾದೆ ಎಲ್ಲಿ ಸಿಕ್ಕೋದಿಲ್ಲ ಬಿಡು ನೋಡು ನೀ ಸುಮ್ಮನೆ ಇಲ್ಲ ಹೋದ್ರೆ ಸರಿ ಆಕೆ ಮಾತಿಗೆ ಹೋಗದೆ ಇದ್ರೆ ನಿನ್ನಂತ ಪಾಪಿಯನ್ನ ಹರಕು ಚಕ್ರದಿಂದ ಹರಿಯುತ್ತಾನೆ ಹರೆ ಗಾಯದ ನಾಗರ ಹಾವಿನಂತೆ ಬೋರ್ಗೆರೆದು ಮಿಡಿ ನಾಗರಂತ ವಿಷ ತುಂಬಿಕೊಂಡಿರುವ ಈ ವೀರ ಕುಲ ಪತ್ರಿಕೆ ಚಪ್ಪಲಿ ತೋರಿಸಿದ್ಯಾಚಿನಲ್ಲಿ ಹುಚ್ಚಿ ನಾಳೆ ಅಂತವ್ರೆ ಚಪ್ಪಲಿಯಿಂದ ಅಷ್ಟೇ ಏಕೋ ನೀನು ಹೀಗೆ ಹುಚ್ಚು ಚಾಗಿ ಮಾತಾಡ್ತಾ ಮುಂದೆ ಬಂದಿದ್ದೆ ಅಂದ್ರೆ ನಿನ್ನ ಮೈಸರವನ್ನ ಇಂಚಿಂಚಾಗಿ ಸುಂದು ಮಟ್ಟ ಮಟ್ಟನಾಗಿ ಮಾಡ್ತೀನಿ ಎಚ್ಚರ ನನಗೆ ಅಂದ್ರೆ ಬೆತ್ತಲಾಗಿರೋ ಸಿರ ಹುಟ್ಕೊಂಡಿರೋ ನಿನಗೆ ಇಷ್ಟು ಪಬ್ಲಿಕ್ ಬೇಕಾದ್ರೆ ಆಧಾರ ಇಲ್ಲ ಇರೋ ಲುಂಗಿನ ಮೂರ್ ಗಂಟೆ ಹಾಕಿ ಪಬ್ಲಿಕ್ ನಲ್ಲಿ ರಾಜರೋಷ ಬಿಟ್ಕೊಳ್ಳೋ ಈ ಗಂಟೆ ಗಂಟೆಗೆ ಎಷ್ಟು ಬೇಡ ಒಳ್ಳೆ ಮಾತಿನಲ್ಲಿ ನನ್ನವಳಾದ್ರೆ ನನ್ನ ಶ್ರೀಮತಿಗೆ ನಿನ್ನೆ ಸೊತ್ತಾಗುತ್ತೆ ಪಾರಾಣಿ ಬಾ ಉಕ್ಕುತ್ತಿರೋ ಹರಿಯದ ಪಾರಣ ದಾರಿಯಾಗಿ ಹರಿಸೋದು ಹೇಗೆಂತ ನಾ ತೋರಿಸ್ತೀನಿ ನನ್ನ ಶ್ರೀಮಂತಿಕೆ ಕಾಲಿಕ ಸತ ಹೋಗುತ್ತೀಯ ಮರ್ಯಾದೆಯನ್ನ ನನ್ನ ಒಳಗೆ ಸರಿ ಇಲ್ಲ ಅಂದ್ರೆ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಶ್ರೀರಾಮನಂತ ಗಂಡ ಮನೆಯಲ್ಲಿದ್ರು ಕಾಮದ ಕೊಚ್ಚಲ್ಲಿ ಉರುಳಾಡಿ ಸಜ್ಜನೆಯಾದ ಗಂಡನ ಸಾವನ್ನು ಬಯಸುವ ಹೆಣ್ಣುಗಳಿದ್ದರೆ ಈ ಕಲಿಯುಗದಲ್ಲಿ ಹೆತ್ತ ತಂದೆ ತಾಯಿ ನಂಬಿಸಿ ಕತ್ತು ಬಾಯ್ದು ತಾವು ಮೆಚ್ಚಿನ ಮಿಂಡನಿಗೆ ಮೆರೆಯುತ್ತಿರುವ ಮಂಗಲಗಂತ ಹೆಣ್ಣುಗಳಿದ್ದಾರೆ ಈ ಕಲಿಯುಗದಲ್ಲಿ ಗಂಡನ ಘನತೆ ಗೌರವ ಕಾಡಿಗೆ ತೂರಿ ಕಂಡ ಕಂಡ ಪುರುಷರೊಂದಿಗೆ ಕಾಮದ ಸುಖ ಬಯಸುವ ಹೆಣ್ಣುಗಳಿದ್ದಾರೆ ಅಂತದಲ್ಲಿ ಬಡವರ ತಂಗಿಯಾದ ನಿನ್ನಲ್ಲಿ ಯಾವ ತರ ಆಶಯದಿಂದ ಪರೀಕ್ಷೆ ಸಗೆ ಈ ತರ ನಡ್ಕೊಂಡಿ ಪರೀಕ್ಷೆ ನೀನು ಪಾಸ್ ಆಗ ನೋಡ್ತೀನಿ ನಿನ್ನ ಹತ್ರ ಈ ತರ ನಡ್ಕೊಂಡಿದ್ದಕ್ಕೆ ಐ ಆಮ್ ಸಾರಿ
ಅಂತ ದೊಡ್ಡ ಮಾತಿಗೆ ಎಷ್ಟಾದ್ರೂ ತಾವು ಇನ್ನಲೆ ನಾಳೆ ಆದ್ರೂ ನನ್ನ ಕೈ ಕೊಡಿ ರಾಜನಲ್ಲ. ಹಾಗಾದ್ರೆ ಶ್ರೀನಿನ ರಾಜನ ಮನಗೊಳಿಸುವಂತೆ ಒಂದೇ ಒಂದು ಪ್ರೇಮಗೀತೆ ಅಂದ್ರೆ ಹಾಡೇ ನನಸಿಲ್ಲ. ಎಂಗೇಜ್ಮೆಂಟ್ ಮುಗಿಸ್ಬಿಡ ಅಂತ ತಿಳಿಸ್ತೀನಿ.
ಈ ಮಾತು ನಿಜವಾಗಿ ಸತ್ಯವೇ? ಹಾ, ಸೂರ್ಯಚಂದ್ರ ಮೇಲಾಣಿಗೆ ಸತ್ಯ, ಚಂದ್ರ ಸತ್ಯ. ಹಾಗಾದ್ರೆ ಸಾಗರ್, ನಿನ್ನ ಮೇಲಿನ ಸೇಡಿಗಾಗಿ ನಿನ್ನ ತಂಗಿನ ಕೊಲೆ ಮಾಡಬೇಕು ಅಂದ್ಕೊಂಡಿದ್ದೆ. ಈ ಕಾರ್ತಿಕನ ಭಾವನೆ ನಿಜಕ್ಕೂ ಸುಳ್ಳಾಯಿತು. ಬಂಗಾರದ ಬೊಂಬೆ ಎತ್ತಿರುವ ನಿನ್ನ ತಂಗಿಯನ್ನು ನೋಡಿದ ಮೇಲೆ ನಿನ್ನ ತಂಗಿಯನ್ನು ಮದುವೆಗೆ ಅವಳೊಂದಿಗೆ ಬಾಳು ಸಾಗಿಸಬೇಕೆಂಬ ಆಸೆ ನನ್ನ ಕಡಲಲ್ಲಿ ಮನದಲ್ಲಿ ಮಡಲಾಗಿ ಹುಕ್ಕಿ ಹೋಯಿತು. ಈ ಜನ್ಮದಲ್ಲಿ ಅಷ್ಟಲ್ಲ, ಏಳು ಜನ್ಮದಲ್ಲೂ ಚಂದ್ರನ ಈ ಕಾರ್ತಿಕನ ಈ ಭೂಮಿ ಮೇಲೆ ಬರ್ತಿರುವ 84 ಕೋಟಿ ಜೀವ ರಾಣಿಗಳಿಗೆ ಒಂದು ಗಂಡಿಗ ಒಂದು ಹೆಣ್ಣ ಜೋಡಿಸ್ತಾನಂತ, ಒಂದು ಎಮ್ಮೆಗ ಒಂದು ಕೋಣ ಜೋಡಿಸ್ತಾನಂತ, ಒಂದು ಹುಕ್ಕಿಗ ಒಂದು ಗಣ್ಣಾಯಿ ಜೋಡಿಸ್ತಾನಂತ ಆ ಬ್ರಹ್ಮ. ಆ ರಾಜೋಗಿ ಆ ನನ್ನ ಹಣೆ ಬಂದಾಗ ಇದ್ದಾಗರಿಗೆ ಎಲ್ಲ ಹುಡುಗಿಯರು ಬರ್ತಾರೆ ನನ್ನ ನಂಬಿಸಿ ನನ್ನ ಜೇತ್ರ ಕಟ್ಟಿ ನನ್ನ ಜೇತ್ರಿ ರೊಕ್ಕ ಕಣ್ ಮಾಡಿ ನನ್ನ ಜನ ಜೋಡಿಸಿ ಹೋಗ್ತಾರೆ. ಹಿಂಗ ಮುಂದ ಹಿಂಗ ಮಾಡೋ ಆ ದೇವರೊಂದರ ರಂಪೆ ಒಂದು ಕಿರಣ
ಹೋಗ್ತೀನಿ. ಅದನ್ನು ವಾಪಸ್ ಕೊಡು. ಇಲ್ದಿದ್ರೆ ಆ ಸಾಲದ ಅಡಿಯಲ್ಲಿ ಬರೋದು
ವಿಷಯದಲ್ಲಿ ಮಾತ್ರ ನನ್ನ ಪ್ರಾಣ ಹೋದರು ಹೆಸರಿಗೆ ನನ್ನ ಹೊಲ ಪರಿಸಿಕೊಳ್ಳಲಾರೆ ಸಹಿಸಿಕೋ ಈ ತಂಡ ಹುಲಿಗಳ ನಾಯಕ ನರ ಅಂತಕರವರೆ ತವನ ಮಾತ್ರ ಮೊದಲು ಜನ್ಮ ಪಟ್ಟ ತಂದೆ ತಾಯಿ ಹೆಚ್ಚು
ಪ್ರೀತಿಯಿಂದ ಸಾಕಿರುವ ಈ ನಿನ್ನ ಅಣ್ಣ, ನಂತರ ಆ ದೇವರು, ನಂತರ ನನ್ನ ಗುರುವನ್ನು ಬಿಟ್ಟರೆ ಈ ಜನ್ಮದಲ್ಲಿ ನಿಮ್ಮಂತ ಕಟ್ಟುಬರಿಗೆ ಸಾಲ ಮಾಡಲು ಸಾಧ್ಯವಾಗಲ್ಲ. ಈ ಕಂಡೂಲಿಯ ಗುಂಡಿಗೆ ಈ ಶಿವ ನೀ ನಾಡಿದ ಇದೇ ಮಾತು ನಿಜವಾದ್ರೆ ನಿಮ್ಮ ಮರದ ಎತ್ತಿಗೆಯಲ್ಲಿ ನಿನ್ನ ಗಂಡಸ್ತನು ಮೌರುಸ ನಾವು ನೋಡಬಿಡ್ತೀರಿ. ಅರವಂತಕ ಈ ಶಿವ ಜೀವಂತ ಇರೋದಕ್ಕೆ ಅದು ಮಾತ್ರ ನಿನ್ನಿಂದ ಸಾಧ್ಯವಲ್ಲ. ನೀನು ನೇರ್ಪಿಟ್ಟು ಅದೇ ಅಧ್ಯಕ್ಷರು ನಿನ್ನ ರುಂಡವನ್ನು ಪಡೆದು ನಮ್ಮ ಅಡಿಗಳು ಸಮಾರಂಭದ ತೆಂಗಿನಕಾಯಿ ಪಡೆದು ನಿನ್ನ ರಕ್ತದಿಂದಲೇ ನಮ್ಮ ಅಡಿಗಳು ಸಮಾರಂಭದ ದೀಪ ಉರಿಸ್ತಿದ್ರೆ ನನ್ನ ಹೆಸರು ಶಿವನಿಯಲ್ಲ. ಹೋಗು ಶಿವ ಹೋಗು, ನಿನಗೆ ಹೇಗೆ ತಿಳಿಯುತ್ತದೆ ಈ ನರ ಹಂತಗಳ ಕುತಂತ್ರ? ನಾಳೆ ನಿನಗೆ ಒಂದು ಗತಿ ಕಾಣಿಸಿದ್ರೆ ನನ್ನ ಹೆಸರು ನರಹರಿ, ನರ ಹಂತಕನೇ ಅಲ್ಲ. ನಾಗನ ಜನ್ಮ ಹೆತ್ತ ತಂದೆ ತಾಯಿಗಳು ಯಾರು ಅಂತ ಗೊತ್ತಿಲ್ಲ. ಗುರುವಾಗಿ ಸಾಕಿ ಬೆಳೆಸಿದ್ದಾರೆ ಆನಂದ ಗುರು ನರಹಂತಕ. ಅವನು ಕತ್ತರಿಸಿ ಎದ್ದವರನ್ನ ಹಿಂದೆ ಮುಂದೆ ನೋಡಿದೆ, ಕತ್ತರ ಸಾಕೋದೆ ನನ್ನ ಗುರಿ. ಆದ್ರೆ ನನ್ನ ತಂದೆ ತಾಯಿಗಳು ಬದುಕಿದ್ದಾರ ಸತ್ತಿದ್ದಾರ ಒಂದು ಗೊತ್ತಿಲ್ಲ. ಅವರೇನಾದರೂ ಆ ಗುಂತಕರಿಂದ ಹತ್ಯೆಯಾಗಿದ್ರೆ ಅವರ ಶರೀರವನ್ನ ಶಿರವೇಗದಲ್ಲಿ ಛೇದಿಸಿ ಚಟ್ಟದ ಮೇಲೆ ಶೃಂಗಾರ ಮಾಡಿ ಮೆರವಣಿಗೆ ಮಾಡಿಸಲಿಲ್ಲ. ನಾನು ನಾಗಣೆ ಅಲ್ಲ, ಯಾಕೋ ನನ್ನ ಮೂಡೇ ಸರಿ ಇಲ್ಲ. ನನ್ನ ಮೂಡ್ ಸರಿಯಾಗಿರ್ಬೇಕು ಅಂದ್ರೆ ಈ ನನ್ನ ಫ್ರೆಂಡ್ ಒಳಗಡೆ ಹೋಗ್ಲೇಬೇಕು. ಕುಡಿಯಕ್ಕೆ ಗೊತ್ತು ಗೊತ್ತು ಅನ್ನೋದು ಇರದೇ ಇಲ್ಲ. ಅಷ್ಟೇ ಅಲ್ಲ, ವೇಳೆಯ ಪರಿಜ್ಞಾನ ಕೂಡ ಇಲ್ಲ. ಏ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತು ಕುಡಿಯೋದನ್ನ ಕಲ್ಕೊಳ್ಳಿ. ಯಾರಿಗೆ ಅವಾಜ್ ಆಗ್ತೀಯ? ರೋಡಲ್ಲಾದ್ರೂ ಕುಡಿತೀನಿ ಇಲ್ಲ ಬಾರಲ್ಲಾದ್ರೂ ಕುಡಿತೀನಿ. ರೋಡಿ ನಿಂದ ನಿಮ್ಮ ಅಪ್ಪನ ಈ ಬಿಸ್ಕಿ ಕೂಡ ದುಡ್ಡೆ ನಿಮ್ಮ ಅಪ್ಪ ಕೊಟ್ಟಿದೆ. ಮನೆಯಿಂದ ಮಾತಾಡಿ ಜನರಿಗೆ ಏರಿ ಕುಡಿಯೋದಕ್ಕೆ ನಾಚಕ್ಕೆ ಊರ್ ತುಂಬಾ ಬಾರ್ ತಿರಿಯಕ್ಕೆ ಪರ್ಮಿಷನ್ ಕೊಡೋ ಈ ಸರ್ಕಾರಕ್ಕೆ ನಾಚಿಕೆ ಇಲ್ಲ, ನನಗೆ ಯಾಕೆ ನಾಚಿಕೆ? ಸರ್ಕಾರ ನಡೀತಿರೋದು ಅರ್ಧ ಈ ಸರಾಯಿಂದ ಬರೋ ಇನ್ಕಮ್ ಇಂದ. ಇಡೀ ದೇಶದಲ್ಲಿ ಈ ಕರ್ನಾಟಕ ರಾಜ್ಯನೇ ಕುಡಿಯೋದ್ರಲ್ಲಿ ಪ್ರಥಮ ಅಂತ ಪ್ರಶಸ್ತಿ ಬೇರೆ ಕೊಡ್ಕೊಂಡ್ಬಿಟ್ಟಿದೆ. ಗ್ರೇಟ್ ಕರ್ನಾಟಕ ಕಣೆ, ಗ್ರೇಟ್ ಕರ್ನಾಟಕ. ಕಳ್ಳಪಟ್ಟಿ ಸರಾಯನ್ನು ನಿಷೇಧ ಮಾಡಬೇಕು. ತಮ್ಮ ಮಾಂಗಲ್ಯ ಸರ ಗಟ್ಟಿಯಾಗಿರ್ಬೇಕು, ತಮ್ಮ ಸಂಸಾರ ಚೆನ್ನಾಗಿರ್ಬೇಕು ಅಂತ ಊರಲ್ಲೆಲ್ಲ ಹೆಂಗಸರೆಲ್ಲ ಕಳ್ಳಪಟ್ಟಿ ಸರಾಯಿ ವಿರುದ್ಧ ಹೋರಾಡ್ತಾ ಇದ್ರೆ ಅದೇ ಕಳ್ಳಪಟ್ಟಿ ಸರಾಯಿ ಮಾರೋರಿಗೆ ಸಾಥ್ ನೀಡೋ ಕೆಲವು ಅಪಕಾರಿ ಅಧಿಕಾರಿಗಳು ಅಂತವ್ರಿಗೆ ನಾಚಿಕೆ ಇಲ್ಲ, ನನಗೆ ಯಾಕೆ ನಾಚಿಕೆ? ಬಿಸ್ತೆ ಕುಡಿಯಕ್ಕೆ ದುಡ್ಡೆ ನೀರು ಕೊಟ್ಟಿದ್ದೆ ನಿಮ್ಮ ಅಪ್ಪ ಕೊಟ್ಟಿದ್ದಾನೋ? ಮರ್ಯಾದೆ ಮರ್ಯಾದೆ ಅಂತ ಮಾತಾಡು. ಅಪ್ಪ ಗಿಪ್ಪ ಅಂತ ಮಾತಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ಈ ಇಂದ್ರ ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ನಿನ್ನ ಈ ಮೈಚರ್ಮನ ಸುಲಿದು ನಾನು ಮೆಟ್ಟುವ ಮೆಟ್ಟ ಮೇಲೆ ಮಾಡ್ತೇನೆ. ನೀನಲ್ಲ ತಂದ ದೇವರಿಗೆ ನಿನ್ನ ಭೂಮಿ ತಂದಲ್ಲ ನಿನ್ನ ಅಪ್ಪ, ಅವನು ಬಂದ್ರು ಸಾಧ್ಯನೇ ಇಲ್ಲ. ನಾಗ ಮನಸ್ಸು ಮಾಡಿದ್ರೆ ಈ ಕ್ಷಣದಲ್ಲಿ ನಿನ್ನ ಶೀಲನ ಹರಾಯಿಸಿ ಶೀಲ ರೇಪ್ ಮಾಡಿ ನಿನ್ನ ಶೀಲ ಹರಾಯಿಸ್ಬಿಡ್ತೀನಿ. ಜೋಕೆ ನಾನು ದಿಕ್ಕಿಲ್ಲ ಹೆಣ್ಣ ತಂದ್ಕೊಂಡಿದ್ದೇನು. ಯಾರು ಹತ್ತು ಹಳಿಗೆ ಒಡೆಯನಾದ ಒಡೆಯನ ತಂಗಿ ಬೇಲಾಗಿ ನೀನು ನನ್ನ ಮುಟ್ಟಲು ಬಂದ್ರೆ ನೀನು ಸುಟ್ಟು ಬೂದಿ ಆಗ್ತೀಯಾ? ಎಚ್ಚ ಮುಟ್ಟಿಲ್ಲ ಸುಟ್ಟು ಬೂದಿ ಆಗೋಕೆ ನೀನು ತೆಂಗಿನ ಇಲ್ಲ ಪರಿಸರಿಲ್ಲ ಇಲ್ಲ ಬೂದಿ ಉಪಯೋಗಿಸೋ ಉದ್ಭವ ಕೊಡ್ತೀರ. ಈ ನಾಗ ಸಿಂಹ ಕೊಟ್ರೆ ನಿನ್ನಂತ ನೂರಾರು ಹುಡುಗಿಯರು ಈ ನಾಗಿನ ಮುಂದೆ ನಂಗ ನಾಚ ಮಾಡ್ತಾರೆ ಅಂತಂದ್ರೆ ನೀನ್ ಯಾವ ಡೆಮಾಲಿಷ್ ಮಾಡಿ ಜೆಡ್ ಕಂಪನಿನ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಫೈರಿಂಗ್ ಮಾಡೋ ಶಾರ್ಪ್ ಶೂಟ್ ಈ ನಾಗ ಬಂದ್ಸಲ ಹುಡುಗಿದ ಸಪ್ಪ ಕೇಳಿ ಈ ಕೆಲಸಕ್ಕೆ
ಯಾವುದಾದ್ರೂ ಕಿತ್ತು ಹೋದ ಹುಡುಕೋಸಿ ಹೆಣ್ಣಿದ್ರೆ ಅವಳನ್ನ ಹುಡುಕೋ. ಗುರುಜನ ಗಡ್ಡ ಬಿಟ್ಟಿದ್ ಹೇಗ್ ಗೊತ್ತಾ? ನಿನ್ನಂತ ಹುಡುಗಿರಲ್ಲ ಓದ್ ಮುಗಿಸಿ ಅಲ್ಲಿ ಬಂದಾಗ ನಿನ್ನಾಗ ನೋಡಿ ಐ ಲವ್ ಯು ಅಂತ ಹೇಳದೆ ಇದೆ ಅಂತ. ಮತ್ತೆ ಈ ನಿಮ್ಮ ಪರಿವೇಶ ಕ್ರಾಂತಿಯ ಶಾಂತಿಯ ಸಂಕೇತವಾಗಿ ಬಿಳಿ ಬಟ್ಟೆ ಧರಿಸಿದ್ರೆ ಈ ಗುಂಡ ರಾಜ್ಯದಲ್ಲಿ ಹಾಲು ಕುಡಿಯೋ ಹಸುಗುಸು ಕೂಡ ಹೆದಲ್ಲ. ಅದೇ ಕ್ರಾಂತಿಯ ಸಂಕೇತವಾಗಿರೋ ಕಪ್ಪ ಬಟ್ಟೆ ಧರಿಸಿದ್ರೆ ಕರಿ ನಾದ್ರು ಕೂಡ ತಲೆಬಾಗಿಸಿ ಸ್ಥಳ ಮುಡಿಯತ್ತೆ. ಗುಲಾಬಿ ಹೂವಿನ ಸುತ್ತ ಮುಳ್ಳಿರೋದು ಯಾಕೆ ಅಂತ ನಿನ್ ಗೊತ್ತಾ? ಅಂದವಾದ ಗುಲಾಬಿ ಹೂವಿನ ರಕ್ಷಣೆ. ಹಾಗೇನೆ ಈ ನಾಗ ಕಪ್ಪು ವೇಷ ತೊಟ್ಟು ದೊಡ್ಡ ದೊಡ್ಡ ಎಂಎಲ್ಎ ಎಂಪಿಗಳನ್ನ ಹೆದರಿಸಿ ಚಂದ ವಸೂಲಿ ಮಾಡೋಕೆ ಕೋಡದೆ ಹರಾಯಿಸಿ ಹರಿಶ್ಚಂದ್ರ ಗಾದಿ ಕಲಿಸೋಕೆ. ಮೊದಲು ಇಂದ್ರ ಯಾರು ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮರ್ಯಾದೆ ಕೊಟ್ಟು ಮಾತಾಡ. ಮರ್ಯಾದೆ ಶೀಲ ಅನ್ನೋ ಸಂಸ್ಕೃತಿಗಿಂತ ಸುಖ ಅನ್ನೋ ದೇಹ ಸುಖ ಬಯಸೋ ನಿನ್ನಂತ ಹುಡುಗಿಯರಿಗೆಲ್ಲ ಮರ್ಯಾದೆ ಕೊಡೋ ಚೂಟೆ ನಾನಲ್ಲ. ಬೇರೆ ಯಾರೋ ನಿನ್ ನಾಗರ ಮೇಲೆ ಕೈ ಮಾಡಿದ್ರೆ ಇಷ್ಟೊತ್ತಿಗೆ ಕೈಯನ್ನ ಕತ್ತರು ಸಾಕ್ಬಿಡ್ತಿದ್ದೆ. ಬಾವಿ ನೀರು ಕುಡಿಯೋ ನೀನು, ನಿನಗೆ ಇಷ್ಟ ಪಗ್ರಿರ್ಬೇಕಾದ್ರೆ ಬಾರಲ್ಲಿ ಬಿಂದಾಸಾಗಿ ಬೇನಲ್ಲಿ ನೀರು ಕುಡಿಯೋ ನಾನು. ನನಗೆ ನಿಶ್ಚಿರ್ಬಾರ ಮರ್ಯಾದಿಂದ ಜಾಗ ಖಾಲಿ ಮಾಡು. ಸುಮ್ಮನೆ ಬಿಡ್ತಾ ಇದ್ದೀನಿ ಅಮಲ್ನಲ್ಲಿ ಬಾಯಿ ಬಂದ ಹಾಗೆ ಮಾತಾಡ್ತೀಯಲ್ಲ. ಕಂಟ್ರಿ ಕುಡುಕ. ನಾನು ಕಂಟ್ರಿ ಕುಡ್ತಾನೆ? ನನ್ನಂತವ್ರು ಬೀದರ್ ಕುಡಿದ್ರೆ ನಿನ್ನಂತ ಹಿಮ್ಮತ ಶ್ರೀಮಂತರು ಬಾರಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕುಡಿದು ವಾಂತಿ ಮಾಡಿ ಚರಂಡಿ ಹತ್ತಿಕೊಂಡು ಬಂದಿದ್ದಾರೆ. ನಿಮ್ಮಂತ ಹುಡುಗಿ ಹಣಕರ ನನ್ ಗೊತ್ತಿದ್ದೇನೆ. ನಿಮಗೆಲ್ಲ ಸ್ವಾಭಿಮಾನದಿಂದ ಜೀವನ ಸಾಗಿಸಿ ನಿಯತ್ತಾಗಿ ಪ್ರೀತಿ ಮಾಡೋ ಗಂಟುಗಳು ಬೇಕಾಗಿಲ್ಲ. ಬಣ್ಣ ಬಣ್ಣದ ಗಾಡಿ ಮೇಲೆ ಬಣ್ಣ ಬರೆದ ಅಂಗಿ ಹಾಕೊಂಡು ಬಣ್ಣ ಬರೆದ ಕನ್ನಡಗಳನ್ನ ತಲೆ ಮೇಲೆ ಇಟ್ಕೊಂಡು ಬೇರೆ ಏನೋ ಪಾಕೆಟ್ ಅಲ್ಲಿ ಇಟ್ಕೊಂಡು ತಿರುಗಾಡ್ತಾರೆ ಅಂಥವ್ರು ಬೇಕು ನಿಮಗೆ? ಏ ಏನ್ ಹುಡುಗಿಯರ್ ಕುಡಿಯಲ್ವಾ? ಹುಡುಗಿಯರ್ ಕುಡಿಯಲ್ಲ ತಮ್ಮಡಿಯಲ್ವಾ? ನಿಮ್ಮಂತ ಶ್ರೀಮಂತ ಹುಡುಗಿಯರು ಹಾಸ್ಟೆಲ್ನಲ್ಲಿ ಸೆಕ್ಯೂರಿಟಿ ಕೈಯಲ್ಲಿ ತರಿಸಿ ಕೊಡದೆ ದೂರದ ಊರಿನಲ್ಲಿ ದುಡಿಯೋ ಹೆಣ್ಮಕ್ಳು ಮನೆಯವ್ರು ಬರ್ತಿದ್ದೆ ಬಾವಿಂದ ಬೀರ್ ತಂದು ರೂಮಲ್ಲಿ ಪಾರ್ಟಿ ಮಾಡ್ತಾರೆ. ಈಗಷ್ಟೇ ಹತ್ತು ಜನ್ಮ ಇಂದ್ರ ಸತ್ತು ಹುಟ್ಟಿ ಬಂದ್ರೇನು ಅದರ ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಹತ್ತು ಜನ್ಮ ಯಾಕೆ? ಈ ಕ್ಷಣದಿಂದ ಈ ನಾಗರ ತಾಯಿಯಲ್ಲಿ ನೀನು ಕುಡುಕಿ ಆಗ್ಬಿಟ್ಟೆ. ಏನ್ ಮಾತಾಡ್ತಿದ್ದೀನಿ? ಯಾಸ್ ನೀನೀಗ ಇದನ್ನ ಕುಡಿಲೇಬೇಕು. ಕುಡಿತೀಯೋ ಇಲ್ಲ ನಾನೇ ಕುಡಿಸ್ತೋ ನೋಡ್ದಾಗ ಈ ಕುಡಿದೆಲ್ಲ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಹೇಳಿ. ಈ ಕುಡಿಯಕ್ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ಕುಡಿಯಲ್ವ? ಓಕೆ, ಹಾಗಾದ್ರೆ ಈ ನಾಗರ ಮುಂದೆ ನೀನು ಹಾಡಿ ಕುಡಿಬೇಕು. ಹಾಡ್ತೀಯೋ ಇಲ್ಲ ಕುಡಿತೀಯೋ ಹಾಡೋದೇ ವಾಸನೆ ಹಾಡ್ತೀನಿ.
नागन के कुड़क अंत हे कुसदे बिट्रे कुड़ियो ना गंड जाति अवमान ननकोस्कर कुड़े कुड़ियो इन अभिमानोस्कर कुड़ी कुड़ो इला नाने कुड़ो कुड़क अदे तर कुे नाग मतलब बरट नागन मनस देवा गणेश अंत नशे नंगी चंद्र कार्तिक अंत वाले कई नंगी चंद्र तुम्बा भाग्य हद्वाले ना निश्चितार्थ के बोल कंत वाले कई ना दृष्टवंत वसंत निलवे मन सत इत हल्ली नेर बड़वे कण्ड करुणामय श्रीमंत नर हक बंद कारण अरल कड़े हूव मकरंदर तुम हूव उड़को बहज चंद्र पेटे नल साधे समय चल साधि उलिया मन के बंद चंद्र सॉरी
ಇಲ್ದಿದ್ರೆ ನಿನ್ನನ್ನು ಹೊತ್ಕೊಂಡೋಗಿ ಮಾನ ಭಂಗ ಮಾಡಬೇಕಾಗ್ತದೆ ಹೇಳ್ತೀರ? ಈಗಾಗಲೇ ಮನಸ್ಸಲ್ಲಿ ಪ್ರೀತಿ ಮಾಡ್ತಾ ಇದ್ದಾರೆ, ಅವರಿಗೆ ನನ್ನ ಮನಸ್ಸಲ್ಲ ಕೊಟ್ಟಿದ್ದೇನೆ. ಇವತ್ತಿಗೆ ನನ್ನ ನಿಶ್ಚಿತಾರ್ಥ ಇದೆ. ದಯವಿಟ್ಟು ಎಷ್ಟು ಹೊರಟು ಹಾಕ್ಬಿಡಿ, ಸ್ಟೈ ಮುಗಿತೀನಿ. ಒಳಗೆ ತಮ್ಮ ಮಂಡಲ ದೇವರು ಹೆಣ್ಣು ಬರುತ್ತಿಲ್ಲ. ಇದು ನಾವು ಸಮಾಜದಲ್ಲಿ ನಿಶ್ಚಿತಾರ್ಥದಿಂದವೇ ನಾ ಪ್ರೀತಿಯ ಪ್ರೇಮಿಯೊಂದಿಗೆ ಓಡಿ ಅವರು ಹೆಣ್ಣು ಬರುತ್ತಿಲ್ಲ. ಇದು ನಾವು ಸಮಾಜದಲ್ಲಿ ಮತ್ತೊಬ್ಬರಿಗೆ ಮದುವೆಯಾಗಿ ತಮ್ಮ ನಿಶ್ಚಿತಾರ್ಥದಿಂದವೇ ನಾ ಪ್ರೀತಿಯ ಹುಡುಗನೆಯ ಭೇಟಿಯಾಗಿ ಇಂದು ನನ್ನ ನಿಶ್ಚಿತಾರ್ಥವಿದೆ. ನೀನು ಖಂಡಿತ ಬರಬೇಕಂತ ಹೇಳಿ ಮೆಂಡನನ್ನ ಮನೆಗೆ ಕರೆದುಕೊಂಡು ಬಂದು ಮೆಂಡನ ಎದುರಿಗೆ ಮತ್ತೊಬ್ಬರ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಬಂಡ ರಂಡ ನೆಚ್ಚಿಲ ಶಿವಲೋಕದ ಪಾರ್ವತಿ ಅಂತಿದ್ದೆ ನನ್ನ ಹೆತ್ತ ತಾಯಿ. ಆದರ ಹೆಣ್ಣಿನ ಮುಗಿಯಾ ಆದರಕ್ಕೆ ಹುಟ್ಟಿದ ಆದರ ಹೆಣ್ಣು ಎಂದು ಮುಗಿಯಿತು ನಿನ್ನ ಚೀಲದ ರತಿ. ಈ ನರ ಅಂತರ ಕಣ್ಣಿಟ್ಟೆ ಎನ್ನ ಎಂದು ಬಿಡೋದಿಲ್ಲ. ಅಂತೆ ನಾ ಕಣ್ಣಿಟ್ಟೆ ಆ ಚಂದ್ರ ಮನಸ್ಸಿಟ್ಟ ಹೆಣ್ಣನ್ನ ಎಂದು ಕೈ ಬಿಡೋದಿಲ್ಲ. ಈ ನರ ಅಂತಕ ನಾ ನಿನ್ ಮೇಲೆ ಕಣ್ಣಿಟ್ಟೆ, ನಿನ್ನ ಸೀಲ ಉಂಡೆ ಅಷ್ಟೇ. ಮನಸ್ಸಿಟ್ಟ ಹೆಣ್ಣನ ಎಂದು ಕೈ ಬಿಡಲಿಲ್ಲ ಈ ನರ ಅಂತಕ. ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿರೋ ಅಣ್ಣಂದ್ರಿಗೆ ಈ ವಿಷಯ ಗೊತ್ತಾದ್ರೆ ನೋಡು ಮಾರಮ್ಮನ ಹರಕೆಯ ಗುರಿಯಂತೆ ನಿನ್ನಂತ ಈ ಪಾಪನ ಕೊಚ್ಚು ಹಾಕ್ತಾರೆ ಮಗನೇ. ಎಚ್ಚರ ನೀನು ಬದುಕಿದ್ರೆ ತಾನೆ ಈ ವಿಷಯ ನಿನ್ನ ಅಣ್ಣಂದ್ರಿಗೆ ಗೊತ್ತಾಗುವುದು. ನೋಡ್ ಚಂದ್ರ, ಭೂಮಿ ಫಲವತ್ತಾಗಿದ್ರೆ ಸಾಕಾಗಲ್ಲ, ಹೂಳೋ ನೇಗಿಲ್ ಗಟ್ಟಿಯಾಗಿರ್ಬೇಕು. ಒಳ್ಳು ಬೀಜನ ಭೂಮಿಯಲ್ಲಿ ಇಟ್ಟರೆ ಗಂಡುಗಳು ಉಟ್ಕೊಳ್ತಾರೆ, ಗಟ್ಟಿ ಬೀಜನ ಭೂಮಿಯಲ್ಲಿ ಇಟ್ಟರೆ ನನ್ನಂತ ಗಂಡುಗಳು ಉಟ್ಕೊಳ್ತಾರೆ. ನೋಡು ಮರುಭೂಮಿಯಲ್ಲಿಟ್ಟು ಮೊಳಕೆ ಎಡೆಯೋ ಗಟ್ಟಿ ಬೀಜ ಕಡೆ ಏನು ಚಂದ್ರ? ನಿನ್ನ ಫಲವತ್ತಾದ ಭೂಮಿಯಲ್ಲಿ ದಿತಿ ನೋಡಿ ಬೀಜ ಬಿತ್ತಿದ್ದೀನಿ. ಆ ಬೀಜವು ಮೊಳಕೆ ಆಡೋದು ಸಸಿಯಾಗಿ ಹುಟ್ಟಿ ಬರೋದಕ್ಕಿಂತ ಮುಂಚೆ ಈ ಭೂಮಿಯ ಬಾಬಿಟ್ಟು ಆ ಮೊಳಕೆನ ಚೂಟಿ ಹಾಕ್ಲೇಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಒಬ್ಬ ನರ ಅಂತಕ ಇರಲು ಸಾಧ್ಯವಿನ ಮರಿ ನರ ಅಂತಕ ಹುಟ್ಟಿ ಬರೋದಕ್ಕೆ ಎಂದಿಗೂ ಈ ನರ ಅಂತಕ ಅವಕಾಶ ಕೊಡೋದಿಲ್ಲ. ಚಂದ್ರ ನೀನು ಬದುಕಿದ್ರೆ ಈ ನರ ಅಂತಕನಿಗೆ ಆಪತ್ತು ತಪ್ಪಿದಲ್ಲ, ನೀನು ಸಾಯುವುದಲ್ಲೇ. ಸಂಗೀತ
ಯಾಕೆ
ಹುಡುಗಿ ಒಳ್ಳೇನು ಅಂತ ಕೇಳಿದ್ರು ಎಂಟು ಹುಡುಗಿ ಒಳ್ಳೆ ಅಂತೆ ಅದಕ್ಕಿಂತ ಜಾಸ್ತಿ ಆದ್ರು ಒಳ್ಳೆ ಓದ್ನೇನ ಅಂತ ಕೇಳಿದ್ರು 80 ವರ್ಷದ ಮುಟ್ಟಿ ಒಂದು ಅಂತೆ ಆಮೇಲೆ ಮುಟ್ಟಿ ಒಂದೇನ ಅಂತ ಕೇಳಿದ್ರು ಆಜಿ ಅಂತ ಏನ್ ಕೆಲಸ ಅಂತ ಎಲ್ಲಿ ಬರ್ತದೆ ಗುಂಡ ನೀವೊಂದು ಕೆಲಸ ಮಾಡಿ ಸಿಕ್ಕಾಪಟ್ಟೆ ಮಜೆ ಹೊಡ್ಕೊಂಡು ಒಳ್ಳೆ ಒಳ್ಳೆ ಬಂದ್ರೆ ಯಾವ ಕಾರ್ಯದಲ್ಲೂ ಬರೋದಿಲ್ಲ ತಾಯಿ ತರ ಅಂತ ದೂರ ಇರ್ಬೇಕಾಗ್ತೈತೆ ಈ ಊರಾಗ ಬೆಳಿಗ್ಗೆ ಹುಟ್ಟಿದ್ರು ಬಹಳ ಎಷ್ಟು ಕಷ್ಟ ಪಟ್ರು ಹೊಟ್ಟೆಲ್ಲ ತುಂಬೋದು ಅದಕ್ಕೆ ಈ ಊರಾಗ ಮಳೆ ಬಂದಿ ಮಂಗ್ ಸುದ್ದಿ ಎಷ್ಟು ಮಂಗೇರ್ ಮಾಡೋ ಮಂದಿ ಬಹಳ ಅದಾರ ಅದಕ್ಕ ನಾವು ಊರ್ ಬಿಟ್ಟು ಹೊಟ್ಟೆ ನೋಡ ಅಲ್ಲ ಯಾರು ಮೋಸ ಮಾಡಿದ್ರೆ ಅಂತೀನಿ ಮತ್ತೆ ಕೇಳ್ತಿಲ್ಲ ಮತ್ತೆಲ್ಲ ನೀನ ನಾನೇನ್ ಮೋಸ ಮಾಡಿ ನಿಮಗೆ ನೀನ್ ನನಗೆ ನೋಡಿದ್ರೆ 10 ಗಂಟೆಗೆ ಬಾ ಅಂತ ಹೇಳಿದ್ದಿ ನನಗೆ ನೋಡಿದ್ರೆ 9:30 ಬಾ ಅಂತ ಹೇಳಿ ನಮ್ಮಿಬ್ಬರು ಜಗಳ ಹಚ್ಚಿ ಮಜಾ ನೋಡಿ ಅದನ್ನ ಮಾಡಿ ಏನ ಅಯ್ಯಯ್ಯಯ್ಯೋ ನಿಮ್ ಇಬ್ಬರಿಗೂ ಜಗಳ ಹಚ್ಚಕ್ಕೆಲ್ಲ ನಾನು ಕರೆಸಿದ್ದು ಯಾಕಂತಂದ್ರ ಇವತ್ತು ಕಾರ್ತಿಕ ಶನಿವಾರ ಹೋದಲ್ಲ ನಾನು ಹುಟ್ಟಬ್ಬ ಅದಕ್ಕ ನಿಮಗ ಪೇಡಿ ಕೊಡೋಣ ಅಂತ ಕರೆದಿನ ಅಷ್ಟ ಹಿಂಗ ನಾವ್ ಬೇರೆ ಏನೋ ಅಂತ ತಿಳ್ಕೊಂಡಿದ್ವಿ ಹೌದೇನ ನಮ್ ತಗೋರಿ ಪೇಡಿ ಬೇಡ ಯಾವ್ದನ್ನ ಮಾಡಿದ್ರು ನಿಮ್ಮೂರ್ದ ನಮ್ಮೂರ್ದ ಕೂಡ ಹಾಕೊಂಡಿ ಬೇಡ ಕೊಟ್ಟು ಮನಸ್ಸಿಗೆ ತಂದು ಮಾಡಿದೀನಿ ನೋಡ ನಿನ್ ಹುಟ್ಟೋಕೆ ಒಂದು ಹೋಗಿಲ್ಲ ಸ್ವಾಮಿ ಹಾ ಇಲ್ಲಿ ಬೇಡ ರಾಧಾಕೃಷ್ಣ ಇದ್ದ ನೋನ್ ಬಾ ಎಷ್ಟ ನೋಡಿದತ್ರ ಗಿಡಿ ಕಂದಕಗಳ ಸಾಲು ಅಷ್ಟೇ ಇಲ್ಲ ಹಚ್ಚ ಹಸಿರಿನ ಈ ವನಸಿರಿಯಲ್ಲಿ ಎಂತೆಂತ ವನಸಿರಿಗಳ ಅಷ್ಟೇ ಅಲ್ಲ ಈ ಮೂಲ ಗಿಡ ಮರಗಳ ಬುಡದಲ್ಲಿ ಹರಿಯುತ್ತಿರುವ ಜನ ಗಂಗಾ ಜಲ ಈ ಗಂಗಾ ಜಲವನ್ನು ಕುಡಿದು ಕುಹು ಕುಹು ಎಂದು ಕೂಗುತ್ತಿರುವ ಆ ಕೋಗಿಲೆಗಳು ಎಷ್ಟೊಂದು ಸುಂದರವಾಗಿ ಹಾಡ್ತಾ ಇದೆ ನಿಜ ಅಂದ್ರೆ ಇಂಥ ಸುಂದರವಾದ ದೃಶ್ಯವನ್ನು ನೋಡುತ್ತಿದ್ದ ನಾನೇ ಬೆಣ್ಣೆ ನನಗೂ ಕೂಡ ನವದಿನ ಹಾಗೆ ಈ ರೀತಿ ಸುಂದರವಾಗಿ ಹಾಡಿ ಕುಡಿಬೇಕಂತ ಅನಿಸುತ್ತೆ ನನ್ನ ಮನ ಕೋಗಿಲೆ ಅಂತ ನಿನ್ನ ಧ್ವನಿಗೆ ನವಿಲಿನಂತ ನಿನ್ನ ನಡಿಗೆಗೆ ಕಲ್ಲು ಬಂಡೆಯು ಕರಗಿ ನೀರಾಗಿ ಹರಿಯಬೇಕು ಈ ಕಾಡಲ್ಲಿನ ಪ್ರತಿಯೊಂದು ಗಿಡಗಂಟೆ ಕಲ್ಲು ಬಂಡೆಗಳಿಗೆ ಕಿವಿ ಕೊಟ್ಟುತ್ತೇಳು ಅವು ಕೂಗಿ ಕೂಗಿ ಹೇಳುತ್ತವೆ ನಾನು ನಿಮ್ಮ ನನ್ನ ಕಡುವೈರಿ ಕಾರ್ತಿಕನೆಂದು ಕಾರಣ ಈ ಕಾರ್ತಿಕ್ ಸವಾರಿ ಮಾಡೋ ಕುದುರೆ ಇಲ್ಲೇ ಇರುವಾಗ ಕುದುರೆ ಹತ್ತಿ ಸವಾರಿ ಮಾಡೋ ಸರ್ದಾರ ಕುದುರೆನ ಹುಡುಕೊಂಡು ಬರೋದು ಸಹಜ ಅಲ್ಲ ಅಂದ್ರೆ ಸವಾರಿ ಮಾಡೋ ಕುದುರೆ ಎಂಬ ಹೆಣ್ಣು ನಿನ್ನ ಹತ್ತಿ ಸವಾರಿ ಮಾಡೋ ಭೂಪತಿ ಕಂಡು ನಾನೇ ಉಳಿಯಲ್ಲದ ನಾಯಿಗೆ ಅಂತ ಬಾಯಿ ಬಂದ ಹಾಗೆ ಅರ್ಥವಿಲ್ಲದೆ ಮಾತಾಡ ನೋಡು ಈ ರೀತಿಯಾಗಿ ಮಾತಾಡದೆ ಹೋದಾದ್ರೆ ನಿನ್ನ ಹೊರಟು ಹೋಗಲು ಬಂದಿಲ್ಲ ಇಂದ್ರ ಬೇಲೂರಿನ ಶಿರಾಮಾರಿ ಅಂತಿರುವ ನಿನ್ನ ದೇಹಕ್ಕೆ ಮುತ್ತಿನ ಸುರಿಮಳೆಗಳಿದ್ದು ನಿನ್ನ ದೇಹ ಸುಖ ಅನುಭವಿಸಲು ಬಂದಿದ್ದೀನಿ ಆಚಿನ ಒಂದೇ ಒಂದು ಸಾರಿ ಮುತ್ತಿನ ಸುರಿಮಳೆಯನ್ನು ನೀನು ಕೈಯುವ ಮುಂಚೆ ನಾನು ಹೆಣ್ಣು ಅಂತ ಮರೆತು ನೋಡು ನಿನ್ನ ಪಾಲಿನ ಮಾರಿಯಾಗಿ ಬೆಂಕಿಯ ಸುರಿಮಳೆ ಮಾತನಾಡದೆ ಬೆಂಕಿಯ ಕಾಮದ ಪನ್ನಿಯ ಹಣೆ ಹಾಕಿ ಉಪ್ಪಿನಿಂದ
ಕೊಪ್ಪಿದ ದೇಹವನ್ನು ತಪ್ಪಿದ ಶಿರಸವಿರು ಬಂದಿದೆ ಈ ಕಾಫಿ ಹಾಡಿದ್ರೆ ನಮ್ಮ ಅಣ್ಣನಿಗೆ ಹೇಳಿ ನಿನ್ನನ್ನು ಹುಚ್ಚು ನೂರಗೆ ನನ್ನನ್ನು ಸಿಡಿದು ತೋಟ ಕಟ್ಟ ಗುಂಡಿಗೆ ನಿಮ್ಮಣ್ಣನಿಗೆ ಜೈಲಿಂದ ಬರ್ಬೇಕೆ ಬಡ ಬಸವರಾಜನ ಮಗಳಿಗೆ ನೌಕರಿ ಕೊಡಿಸುತ್ತೇನೆಂದು ಅವಳ ಶೀಲ ನಿಮ್ಮಣ್ಣ ಅವನು ಯಾವ ಶೂರನೆ ಕೆಂಪೆಲ್ಲ ರಾಜಶೇಖರ ಪರ್ಸನಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿ ಸಮಯ ಸಾಧಿಸಿ ಅವನನ್ನ ಕೊಲೆ ಮಾಡಿ ಅವನ ಆಸ್ತಿಯ ಕೊಲೆ ಮಾಡಿದ ಶಿವನಾಗರ ಅವಳಿ ಮಕ್ಕಳನ್ನ ಬೀದಿ ಪಾಲು ಮಾಡಿ ಶಿವನಾಗರ ಆಸ್ತಿಯಲ್ಲಿ ಮೆರೆಯುತ್ತಿರುವ ನಿಮ್ಮಣ್ಣ ಅವನು ಯಾವ ಕಥಾಡಿದೆ ಬಡವರ ರಕ್ತ ನೀರಿನಕ್ಕೆ ಕುಡಿದು ಬಡವರ ಹಣದಿಂದ ಕೋಟೆ ಕಟ್ಟಿ ಕಿತ್ತೋಗಿರೋ ನಿಮ್ಮಣ್ಣನ ಕೊಟ್ಟು ಬದಲಿಗೆ ಹದಿನಲ್ಲಿ ಕಾಟಿ ಸುಮ್ಮನೆ ನನ್ನ ತಂದ ಕರ ಮಾಡಬೇಡ ಬಾರೆ ಬಾರೆ ಮಣ್ಣಮ್ಮನ ಹೆಣ್ಣಿನ ಶೀಲಕ್ಕೆ ಕೈ ಹಾಕಿದ ಹಾಗೆ ನಿನ್ನ ಶೀಲಕ್ಕೆ ಕೈ ಹಾಕಿದೆ ಹೋದಾದ್ರೆ ಊಟದಿಂದ ಬೆಳ್ಳಿನ ಕಕ್ಕರಿಸಿ ಬಿಡ್ತೇನೆ ಅಷ್ಟೇ ಅಲ್ಲ ನಿನ್ನ ಕೆಳ ಬಿಡಕ್ಕೆ ನನ್ನ ಕೈಯಿಂದ ಇಂದ್ರ ಈ ರೀತಿ ನಿನ್ನ ಈ ರೀತಿ ಅಂದ್ರೆ ನನ್ನ ಬಿಟ್ಟು ಬಿಟ್ಟು ನೋಡಿದ್ಯಾ ಈಗಿನ ಜುಜು ಬಿಸುತ್ತೆ ಈ ಕಾಲ್ಪಿಕ ನನ್ನ ಎದುರು ಸಾಧ್ಯ ಇಲ್ಲ ಆದಷ್ಟು ಬೇಗನಿಲ್ಲ ಶೀಲ ಆನಂದ ಆಗ್ಲೇಬೇಡಿ ಬಾ ಇಂದ್ರ ಬಾ ಒಂದೇ ಒಂದ್ ಸಾರಿ ವಿದ್ಯೆ ಕಲಿಸಿದ ಗುರುವಿನಿಗೆ ಕತ್ತು ಕಾಮತೆ ಹೇಳುವ ಬಂಡ ಹೆಣ್ಣುಗಳು ಓದಿನ ಹೆಣ್ಣು ಅಂತ ಮನದಲ್ಲಿ ಕೆಲಸ ಮಾಡಿ ಇಟ್ಕೊಂಡಿರೋ ನಿನ್ನನ್ನು ಮರಗೆ ಕರೆಸಿ ಚೆಕ್ ತಂದ ಮಾಡುವ ಹೆಣ್ಣುಗಳ ಎಲ್ಲಿಗೆ ಓದ್ತಿರಬೇಕಾಗಿದ್ದ ವಿದ್ಯಾವಂತ ಹುಡುಗಿ ಬುದ್ಧಿವಂತ ಸಲಿಗೆ ಕೊಟ್ಟೆ ಗಂಡನನ್ನು ತಿರಸ್ಕರಿಸಿ ಬಿಂಡನೊಂದಿಗೆ ಮರುವ ಹೆಣ್ಣುಗಳ ಎದುರಿಗೆ ಒಂದು ನಿಲ್ಲಬೇಕಾಗಿತ್ತು ನಿನ್ನ ವಿದ್ಯಾವಂತ ಹುಡುಗರು ಸಾಕು ಎಂದು ಹೇಳಬೇಕ ನಿನ್ನ ವಿದ್ಯಾವಂತ ಹುಡುಗರ ಬಗ್ಗೆ ಒಮ್ಮೆ ಪರಿಶೀಲಿಸಿದ್ರೆ ನಿನ್ನಂತ ಬಂಡಾರ ಏನು ಹೆಸರಿಲ್ಲದೆ ಸುಡ್ಗಾಸ್ತಾ ಇರೋದು
ಮರ್ಯಾದೆ ಇಲ್ಲಿಂದ ಹೋಗ್ತಿದ್ರೆ ನಿನ್ನ ರಕ್ತ ಕುಡಿಯಬೇಕಂತ ಹೆಚ್ಚರ ಹೆಚ್ಚರ ಶಿವ ಇವತ್ತು ನೀನು ಇವಳನ್ನ ರಕ್ಷಿಸಿದ ಮಾತ್ರಕ್ಕೆ ದೊಡ್ಡ ಪಂಡ ಪುರುಷ ಅಂತ ತಿಳ್ಕೊಬೇಡ ಇದರ ಸ್ಲೇಡ್ ಇಂದಲ್ಲ ನಾಳೆ ನಾನು ತೀರಿಸಿಕೊಳ್ಳದೆ ಬಿಡಲ್ವ ಬಿಡಲ್ಲ ಏ ಮಗನೇ ನಿನಗೆ ಮುಂದಿದೆ ಮಾರಿ ಹಬ್ಬ ಹೋಗೋ ಹೋಗೋ ಯಾರಮ್ಮ ನೀನು ಈ ಊರಿನ ಕನ್ಯ ವ್ಯಕ್ತಿಯ ನರಹಂತಕಂತೆ ಓ ನೀನ ಆ ನಮ್ಮ ಗಡುವೈರಿ ನರಹಂತಕನ ತಂಗಿ ಇಂದ್ರ ಇರ್ಲಿ ನಾನೇನು ಬರ್ತೀನಿ ಎತ್ಕೊಳ್ಳಿ ಶಿವ ಈ ಶಿವನನ್ನು ತಡೆದು ಮುಂದೆ ನೀವೇನು ಹೇಳ್ತಿರಂತ ನನ್ನ ಚೆನ್ನ ಗೊತ್ತು ಶಿವ ಸಮಯಕ್ಕೆ ಸರಿಯಾಗಿ ಬಂದು ಆ ಪಾಪಿಯ ಬಂಧದಿಂದ ನನ್ನನ್ನು ಪಾರು ಮಾಡಿದೆ ಅಂತ ಧನ್ಯವಾದ ಶಿವ ನಿಮ್ಮ ಧೈರ್ಯ ಸಾಹಸಕ್ಕೆ ತುಂಬಾ ಮೆಚ್ಚಿದೆ ಐ ಲವ್ ಯು ಶಿವ ಐ ಲವ್ ಯು ಅಂತ ನೀವು ಹೇಳ್ತಿರ್ತಾನೆ ನೋಡಿ ಒಂದು ಗುಲಾಬಿ ಅಂತವಾಗಿರೋ ನಿಜ ಆದ್ರೆ ಆ ಗುಲಾಬಿವನ ಕೈಯ ಹಿಡಿದಾಗ ಮಾತ್ರ ಗೊತ್ತಾಗುತ್ತೆ ಆ ಊರಿನ ಸುತ್ತಮುತ್ತ ಮುಳ್ಳುರುತ್ತೆ ಅದು ಅದರಂತೆ ನೀನು ಒಂದು ನಾನು ಮುಳ್ಳು ಇದೇ ನನಗೂ ನಿನಗೂ ವ್ಯತ್ಯಾಸ ಮೇಲಾಗಿ ನೀನೊಬ್ಬ ಕಲಿತ ವಿದ್ಯಾವಂತ ಹೆಣ್ಣು ನಾನೊಬ್ಬ ಹಳ್ಳಿಯ ಗುಂಬ ನೋಡಿ ನೀರಲ್ಲಿ ಈಜಾಡ್ತಿರುವ ಮೀನಿಗೆ ಈಜು ಕಲಿಸುವುದು ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿ ಪಕ್ಷಿಗಳಿಗೆ ಹಾರದನ್ನ ಕಲಿಸುವುದು ಬುದ್ಧಿವಂತರ ಲಕ್ಷಣವಲ್ಲ ನಿಜ ಹೇಳಬೇಕಂದ್ರೆ ನನ್ನಂತ ಕಲಿತ ಹೆಣ್ಣು ನಿಮ್ಮಂತ ಹಳ್ಳಿ ಹುಮ್ಮರನ್ನ ತಿದ್ದಿ ಮಾರ್ಪಡಿಸುವುದೇ ಬುದ್ಧಿವಂತರ ಲಕ್ಷಣ ಅಂತ ನನಗನ್ಸುತ್ತೆ ನೋಡಿ ನಿಜ ಹೇಳಬೇಕಂದ್ರೆ ನಿಮ್ಮನ್ನ ನಾನು ತುಂಬಾ ಇಷ್ಟಪಡ್ತೀನಿ ನಿಮ್ಮನ್ನ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ದೀನಿ ನಾನು ಹೇಳಿ ನಿಂದದು ಒಂದಲ್ಲಿ ಮನೆಯ